ಲೈಕ್ ಅಂದ್ರೆ ಲರ್ನಿಂಗ್ ಕನ್ನಡ ಫಾರ್ ಎಕ್ಸಲೆನ್ಸ್ ಉತ್ಕೃಷ್ಟತೆಗಾಗಿ ಕನ್ನಡದಲ್ಲಿ ಕಲಿಯಿರಿ. ಇದು ಒಂದು ಫ್ರೀ ಚಾನೆಲ್ ಆಗಿದ್ದು, ಇದರಲ್ಲಿ SBA, FBA, ಬ್ಯಾಂಕಿಂಗ್, SSC ಹಾಗೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಉಪಯುಕ್ತವಾದ ಮಾಹಿತಿಗಳು ದೊರೆಯುತ್ತದೆ. ಇದರಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಿಮಗೆ ಶೀಘ್ರವಾಗಿ ನಮ್ಮ ವಿಡಿಯೋಗಳು ಅಪ್ಲೋಡ್ ಆಗುವ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಇಂದು ನಾವು ಕನ್ನಡ ವರ್ಣಮಾಲೆ ಹಾಗೂ ಅದರ ವಿಂಗಡಣೆ ಮತ್ತು ಅದರ ಮೇಲೆ ಕೇಳಬಹುದಾದಂತಹ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಹಾಗಾದರೆ ಬನ್ನಿ. ಒಟ್ಟಾರೆಯಾಗಿ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಅವುಗಳಲ್ಲಿ ಮೊದಲನೇದಾಗಿ ಸ್ವರಗಳು. ಸ್ವರಗಳೆಂದರೆ ಸ್ವತಂತ್ರವಾಗಿ ಉಚ್ಚರಿಸಲು ಬರುವ ಅಕ್ಷರಗಳೇ ಸ್ವರಗಳು. ಇವು ಒಟ್ಟಾರೆಯಾಗಿ 13 ಅಕ್ಷರಗಳಿವೆ. ಸ್ವರಗಳನ್ನು ಎರಡು ರೀತಿಯಾಗಿ ವಿಂಗಡಿಸಲಾಗಿದೆ. ಅವು ಯಾವೆಂದರೆ ಹೃಸ್ವಸ್ವರ ಹಾಗೂ ದೀರ್ಘಸ್ವರ. ಹೃಸ್ವಸ್ವರವೆಂದರೆ ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳೇ ಹೃಸ್ವಸ್ವರಗಳು. ಇವು ಒಟ್ಟು 6 ಶಬ್ದಗಳಿವೆ. ಅವು ಯಾವುವೆಂದರೆ ಅ, ಇ, ಉ, ರು, ಎ, ಓ. ಹಾಗೂ ದೀರ್ಘಸ್ವರವೆಂದರೆ ಎರಡು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳೇ ದೀರ್ಘಸ್ವರಗಳು. ಇವು ಒಟ್ಟು 7 ಇವೆ. ಅ, ಇ, ಉ, ಎ, ಐ, ಓ, ಔ. ಮತ್ತು ಇದರಲ್ಲಿ ಎರಡು ಯೋಗವಾಹಕಗಳಿವೆ. ಅವು ಯಾವೆಂದರೆ ಅಂ ಮತ್ತು ಅಹ. ಅಂ ಅಕ್ಷರವನ್ನು ಅನುಸ್ವಾರವೆಂದು ಹಾಗೂ ಅಹ ಅಕ್ಷರವನ್ನು ವಿಸರ್ಗವೆಂದು ಕರೆಯಲಾಗುತ್ತದೆ. ಇದರಲ್ಲಿ ಒಟ್ಟಾರೆಯಾಗಿ 34 ವ್ಯಂಜನಾಕ್ಷರಗಳಿವೆ. ವ್ಯಂಜನಗಳು ಎಂದರೆ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ವ್ಯಂಜನಗಳು. ಇವು ಒಟ್ಟು 34 ಅಕ್ಷರಗಳಿವೆ. ಇವುಗಳನ್ನು ಎರಡು ರೀತಿಯಾಗಿ ವಿಂಗಡಿಸಲಾಗುತ್ತದೆ. ಮೊದಲನೆಯದಾಗಿ ವರ್ಗೀಯ ವ್ಯಂಜನಗಳು ಹಾಗೂ ಎರಡನೆಯದಾಗಿ ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳೆಂದರೆ ಕ್ರಮಬದ್ಧವಾಗಿ 5 ವರ್ಗಗಳನ್ನಾಗಿ ವಿಂಗಡಿಸಲಾದ ವ್ಯಂಜನಗಳೇ ವರ್ಗೀಯ ವ್ಯಂಜನಗಳು. ಇವು ಒಟ್ಟು 25 ಅಕ್ಷರಗಳಿವೆ. ಹಾಗೂ ಅವರ್ಗೀಯ ವ್ಯಂಜನಗಳೆಂದರೆ ಕ್ರಮಬದ್ಧವಾಗಿ ವರ್ಗಗಳನ್ನಾಗಿ ವಿಂಗಡಿಸಲು ಬಾರದ ವ್ಯಂಜನಗಳೇ ಅವರ್ಗೀಯ ವ್ಯಂಜನಗಳು. ಇವು ಒಟ್ಟು 9 ಅಕ್ಷರಗಳಿವೆ. ಅವು ಯಾವೆಂದರೆ ಯ, ರ, ಲ, ವ, ಶ, ಶ, ಸ, ಹ, ಳ. ಹಾಗೂ ವರ್ಗೀಯ ವ್ಯಂಜನಗಳನ್ನು 3 ರೀತಿಯಾಗಿ ವಿಂಗಡಿಸಲಾಗಿದೆ. ಅವು ಯಾವೆಂದರೆ ಅಲ್ಪಪ್ರಾಣ, ಮಹಾಪ್ರಾಣ ಹಾಗೂ ಅನುನಾಸಿಕ. ಅಲ್ಪಪ್ರಾಣಗಳು 10. ಅವು ಯಾವೆಂದರೆ ಕ, ಚ, ಟ, ತ, ಪ ಹಾಗೂ ಗ, ಜ, ಡ, ದ, ವ. ಮಹಾಪ್ರಾಣಗಳು ಅವು 10 ಅಕ್ಷರಗಳಿವೆ. ಅವು ಯಾವೆಂದರೆ ಖ, ಛ, ಠ, ಥ, ಫ, ಘ, ಝ, ಢ, ಧ, ಭ. ಅನುನಾಸಿಕಗಳು 5 ಇವೆ. ಯ, ಜ್ಞ, ನ, ನ, ಮ. ಹಾಗಾದರೆ ಬನ್ನಿ, ಕನ್ನಡ ವರ್ಣಮಾಲೆಯ ಮೇಲೆ ಕೇಳಬಹುದಾದಂಥ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? ಉತ್ತರ 49. ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಎಷ್ಟು? ಉತ್ತರ 13. ಹೃಸ್ವಸ್ವರಗಳು 6 ಹಾಗೂ ದೀರ್ಘಸ್ವರಗಳು 13. ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಕಗಳು ಯಾವುವು? ಉತ್ತರ ಅಂ ಮತ್ತು ಅಹ. ಅಂ ಅಕ್ಷರಕ್ಕೆ ಅನುಸ್ವಾರ ಎಂದು ಮತ್ತು ಅಹ ಅಕ್ಷರಕ್ಕೆ ವಿಸರ್ಗ ಎಂದು ಕರೆಯುತ್ತಾರೆ. ಕನ್ನಡ ವರ್ಣಮಾಲೆಯಲ್ಲಿನ ವ್ಯಂಜನಗಳ ಸಂಖ್ಯೆ ಎಷ್ಟು? ಉತ್ತರ 34. ವರ್ಗೀಯ ವ್ಯಂಜನಗಳು 25 ಹಾಗೂ ಅವರ್ಗೀಯ ವ್ಯಂಜನಗಳು 9. ಕನ್ನಡ ವರ್ಣಮಾಲೆಯಲ್ಲಿನ ಅನುನಾಸಿಕಗಳ ಸಂಖ್ಯೆ ಎಷ್ಟು?
ಉತ್ತರ ಐದು. ಕನ್ನಡ ವರ್ಣಮಾಲೆಯಲ್ಲಿನ ಅಲ್ಪಪ್ರಾಣ ಮತ್ತು ಮಹಾಪ್ರಾಣಗಳ ಸಂಖ್ಯೆ ಎಷ್ಟು? ಉತ್ತರ ಅಲ್ಪಪ್ರಾಣ 10 ಮತ್ತು ಮಹಾಪ್ರಾಣಗಳು 10. ಕನ್ನಡ ವರ್ಣಮಾಲೆಯಲ್ಲಿನ ಸಂಧ್ಯಾಕ್ಷರಗಳು ಎಂದರೆ ಯಾವುವು? ಉತ್ತರ ಐ ಮತ್ತು ಔ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.